ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದು ಕಡೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಮೂಡಾ ಹಗರಣದ ತನಿಖೆಗೆ ಆದೇಶ ಮಾಡಿದ್ದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಸಂಸದರು ಶಾಸಕರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಕಡೆ ಅವರು ಪ್ರತಿಭಟನೆ, ಇವರು ಪ್ರತಿಭಟನೆ, ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ತಿಳ್ಕೊಳ್ಳೋದ್ರೆ ಸಾರ್ವಜನಿಕರು ಗೊಂದಲದಲ್ಲಿದ್ದಾರೆ. ಪ್ರತಿ ಬಾರಿಯೂ ಕೂಡ ಈ ರಾಜಕೀಯ ವ್ಯಕ್ತಿಗಳು ಮಾಡೋದಿದ್ದಾನೆ. ಇನ್ನು ಒಂದು ಹಗರಣ ಬಂತು, ಭ್ರಷ್ಟಾಚಾರ ಹೊರಗಡೆ ಬಂತು ಅಂದರೆ ಸಾಕು, ಈ ತರಹ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾರಾ ಅಥವಾ ನಾವೇ ಸಾಚಾಗಳು ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರಾ ಗೊತ್ತಿಲ್ಲ. ಪ್ರತಿ ಬಾರಿ ಕೂಡ ಇದಾಗುತ್ತೆ. ಅದೇ ರೀತಿ ಇವಾಗಲೂ ಕೂಡ ಬಿಜೆಪಿ ಜೆಡಿಎಸ್ನ ಪ್ರತಿಭಟನೆಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ ಸಂಸದರು ಶಾಸಕರು ಮುಖಂಡರು ಎಲ್ಲರೂ ಕೂಡ ತುಂಬ ಜೋರಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ಪ್ರತಿಭಟನೆ ಸಾಕಷ್ಟು ಜೋರ್ದಾರಾಗಿ ನಡೀತು. ಈ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧ, ಕೇಂದ್ರದ ವಿರುದ್ಧ, ಬಿಜೆಪಿ ವಿರುದ್ಧ ಸಾಕಷ್ಟು ಜನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಪ್ರತಿಭಟನೆ ನಡೀತಾ ಇತ್ತು, ಯಾವ ರೀತಿ ಆದಂತಹ ಘೋಷಣೆಗಳನ್ನ ಕುಗ್ತಾ ಇದ್ರು, ಜೊತೆಗೆ ಅವರ ಬೇಡಿಕೆ ಏನಾಗಿದೆ ನೋಡೋಣ. ದೇಶದ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇರಲಿ, 40 ವರ್ಷಗಳ ಹಿಂದಿರುವ ರಾಜಕೀಯ ಪಡೆಯಲ್ಲಿ ಸಂಗಡವನ್ನು ಮೇಲೆ ಒಟ್ಟೂರು ಒಟ್ಟೆ ಕಿಚ್ಚು, ಯಾಕಂದ್ರೆ ಕಾರ್ಯಕ್ರಮಗಳು ಬಾಗಿಲು ಮೈಸೂರು ಗ್ರಾಮಾಂತರಕ್ಕೆ
ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಹಿಡಿದಂತ ಸಿದ್ದರಾಮಯ್ಯ ಅಧಿಕಾರಿಗೋಸ್ಕರ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಆಯಾಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಇದು ಕಾನೂನು ಬಾಹಿರ, ಇದು ಸಂವಿಧಾನ ಬಾಹಿರ, ಇದನ್ನ ನಾವು ಖಂಡಿಸ್ತೀವಿ. ಹಾಗಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಮನವಿ ಪತ್ರ ಕೊಡ್ತೀವಿ. ಹೌದು, ಇದು ಯಾರಿಗೇ ಆಗಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತ ಅಂತ. ಇವತ್ತು ರಾಜ್ಯಪಾಲರ ಕಚೇರಿನ ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ
ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷಗಳು ಒಂದು ಚುನಾಯಿತ ಸರ್ಕಾರನ, ಜನಾದೇಶ ಪಡೆದಂತ ಸರ್ಕಾರನ ಆಧಾರ ರಹಿತವಾದಂತ ಆರೋಪ ಮಾಡಿ ಬೀಳಿಸುವಂತ ಅಸ್ಥಿರಮಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ಅಪಾಯಕಾರಿಯಾದದ್ದು. ಇದು ಬರೀ ಸಿದ್ದರಾಮಯ್ಯ ಪ್ರಶ್ನೆ ಮಾತ್ರ ಅಲ್ಲ, ಇವತ್ತು ಯಾವುದೇ ಒಂದು ಬಿಜೆಪಿ ಇತರ ಸರ್ಕಾರಗಳ ಅಸ್ತಿತ್ವದ ಪ್ರಶ್ನೆ ಕೂಡ. ಯಾಕೆಂತಂದ್ರೆ ಇದೇ ರೀತಿ ಯಾವ ಸಿ ಎಂ ಎಲ್ ಮಾದ್ರೂ ಕೂಡ ಯಾವುದೇ ಖಾಸಗಿ ವ್ಯಕ್ತಿ ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಯಾವ ಸರ್ಕಾರಗಳು ಕೂಡ ಉಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಇದು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ರಾಷ್ಟ್ರಪತಿಗಳು ಅಂತ ಹೇಳಿ ನಾವು ಬಿಜೆಪಿ ಕ್ಲಾರಿಟಿ ಕೇಳ್ತಾ ಇರುವಂತದ್ದು ರಾಜೀನಾಮೆ ಕೊಡಲೇಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಆಗಿದೆ ನೋಡಿ, ಅವರು ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಆದರೆ ಅವರು ಇನ್ನೂ ಕೂಡ ಕಾನೂನುಬದ್ಧವಾಗಿ ಮಾಡಿಲ್ಲ, ಸಂವಿಧಾನ ಬಾಹಿರವಾಗಿ ಮಾಡ್ತಿದ್ದಾರೆ, ಅಸಂವಿಧಾನಿಕವಾಗಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಅಸಂವಿಧಾನಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಾವು ಅವ್ರ ವಿರುದ್ಧವಾಗಿ ಪ್ರತಿಯಾಗಿ ನಿಂತ್ಕೊಳ್ಳಬೇಕಾಗುತ್ತೆ. ರಾಜೀನಾಮೆ ಕೊಟ್ಟು ಓಡೋಕ್ಕಾಗುತ್ತಿಲ್ಲ, ನಾವು ಕೂಡ ಫೈಟ್ ಮಾಡಬೇಕಾಗುತ್ತೆ. ಪ್ರಜಾಪ್ರಭುತ್ವವನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ. ಇವತ್ತು ಈ ಸಿ ಎಂ ಎಲ್ ಮಾಡ್ತಾರೆ, ಮುಂದೆ ಬರೋದು ಸಿ ಎಂ ಎಲ್ ಕೂಡ ಮಾಡಲ್ಲ, ಏನು ಗ್ಯಾರಂಟಿ? ಸೊ ಆಗಲೂ ಕೂಡ ಇದೇ ರೀತಿ ಕಾನೂನು ಬಾಹಿರವಾಗಿ ಮಾಡಿದಾಗ, ಕಾನೂನು ಬಿಟ್ಟು ಮಾಡಿದಾಗ ನಾವು ಕೈಕೊಟ್ಟುಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇದರ ಮುಂದೆ ನಾವು ಹೋರಾಟ ಮಾಡಬೇಕು. ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತೀವಿ, ಮತ್ತು ರಾಜಕೀಯವಾಗಿಯೂ ಕೂಡ ಹೋರಾಟ ಮಾಡ್ತೀವಿ. ಬಿಜೆಪಿಯವರು ಈ ರೀತಿ ಏನು ತಮ್ಮ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಎಲ್ಲ ಬಿಜೆಪಿ ಇತರ ಸರ್ಕಾರಗಳನ್ನ ಕೆಡವಿ ತಾವು ದೇಶದಲ್ಲಿ ಏಕಸ್ವಾಮಾಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಎರಡಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ. ಕಾನೂನಾತ್ಮಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರಿಗಳನ್ನ ಸಲಹೆ ಪಡೆದಿದ್ದಾರೆ, ಬೇರೆ ಬೇರೆ ಅಡ್ವೊಕೇಟು ಲಾಯರ್ಗಳು ಸಲಹೆ ಪಡೆದಿದ್ದಾರೆ, ಅದರಂತೆ ಅವರು ಕಾಂಗ್ರೆಸ್ ಎರಡೂ ಕೂಡ ಟಾರ್ಗೆಟ್. ಮತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ದೊಡ್ಡ ನಾಯಕರಾಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬೀಳಿಸಿದ್ರೆ ಕಾಂಗ್ರೆಸ್ ಪಕ್ಷನ ದುರ್ಬಲಗೊಳಿಸ್ಬೋದು. ಅದಾದ ನಂತರ ಮತ್ತೆ ಬೇರೆ ಸಿ ಎಂ ಬಂದರು, ಅದು ಕೂಡ ಇದೇ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಇವರು ಟಾರ್ಗೆಟ್ ಇರೋದು ಪ್ರಜಾಪ್ರಭುತ್ವದ ಮೇಲೆ ಮತ್ತೆ ಬಿಜೆಪಿ ಸರ್ಕಾರಗಳ ಮೇಲೆ. ಸೊ ಅದಕ್ಕೆ ನಾವು ಇಲ್ಲ, ಇವಾಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಲ್ಲ, ಮತ್ತೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ಏನು ಕಾನೂನು ಬಾಹಿರವಾಗಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಹೆದರ್ಕೊಳ್ಬೇಕಾಗಿಲ್ಲ, ಬದಲಾಗಿ ಇನ್ನೂ ಧೈರ್ಯದಿಂದ ಅದ್ರ ವಿರುದ್ಧ ಹೋರಾಡ್ತಾರೆ. ತಾಯಿಯವ್ರಿಗೆ ಮೊದಲು ಕಾರ್ಯದಲ್ಲಿ ಬೇಸರ ಆಗಿತ್ತು, ಯಾಕಂದ್ರೆ ಅವ್ರ ಹೆಸರನ್ನ ಸುಮ್ಮನೆ ಸರಿಯಾಗಿ ಸಾರ್ವಜನಿಕ ನಿಯೋಜನೆ ಅವ್ರು ಯಾವತ್ತೂ ಬಂದಿಲ್ಲ, ಅದು ಕೂಡ ಜನರ ಮಧ್ಯೆ ಹೇಳತ್ತಂದು ಮೀಡಿಯಾದಲ್ಲಿ ಹೇಳತ್ತಂದು ಮಾಡಿದ್ದಾರೆ. ಬಟ್ ಅವ್ರಿಗೂ ಗೊತ್ತಿದೆ ಅವ್ರು ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂತ. ಆದರೆ ಅವ್ರ ವಿಚಾರದಿಂದ ತಂದೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಅವ್ರ ಇದಿತ್ತು ಆಸೆ. ಬಟ್ ಆದರೂ ಕೂಡ ಅವ್ರ ಮೂಲಕನೇ ಇವತ್ತು ತಂದೆಯವ್ರನ್ನ ಆರೋಪಿಗಳನ್ನಾಗಿ ಮಾಡ್ತಿದ್ದಾರೆ, ಅದಕ್ಕೆ ಬೇಸರ ಇದೆ. ಬಟ್ ಆದರೂ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದೇನು ತಪ್ಪಿಲ್ಲ, ಎಲ್ಲ ಕಾನೂನು ಪ್ರಕಾರವಾಗಿದೆ ಆಗಿದೆ. ಹಾಗಾಗಿ ಅವರು ಕೂಡ ಹೋರಾಡಬೇಕಾಗುತ್ತೆ. ಹೈಕಮಾಂಡ್ ನಿಮ್ಮ ತಂದೆಯವ್ರ ಪರವಾಗಿರುತ್ತೆ ಅಂದರೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಇವತ್ತು ಬೇಕು ಅಂತ ನಮ್ಮ ಪಕ್ಷನ ನಮ್ಮ ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಅದು ವಾಮಮಾರ್ಗಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಹಾಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ವಿರುದ್ಧ ಸುಮ್ಮನೆ ಏನೂ ಆಧಾರ ಇಲ್ಲದೆ ಇರೋ ಆರೋಪ ಮಾಡಿ ನಮ್ಮನ್ನ ಕೆಳಗಿಳಿಸೋ ಅಧಿಕಾರದ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಇನ್ನೂ ಒಗ್ಗಟ್ಟಾಗಿ ಹೋರಾಟ. ದೆಹಲಿಗೂ ಹೋಗ್ತಾರೆ, ಬಟ್ ಅಲ್ಲಿ ದೆಹಲಿಯಿಂದ ಅಲ್ಲಿ ಅವರು ಪ್ರತಿನಿಧಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ, ಅವರು ಕೂಡ ಬಂದು ಸಂಪೂರ್ಣವಾದಂಥ ಬೆಂಬಲ ನೀಡ್ತಾರೆ. ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಯಾಕೆಂತಂದರೆ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ, ಇಲ್ಲಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ಎಲ್ಲೆಲ್ಲಿ ನ್ಯಾಯ ದೊರಕಿಸ್ಕೊಳ್ಳೋಕೆ ಅವಕಾಶ ಸಾಧ್ಯ ಆಗುತ್ತೆ ಆ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳೇಬೇಕಾಗಿದೆ. ನಾವು ಸರ್ಕಾರದಲ್ಲಿ ಇರೋದ್ರಿಂದ ನಮಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ, ನ್ಯಾಯಾಂಗ ನಮಗೆ ನ್ಯಾಯಾಲಯ ನಮಗೆ ನ್ಯಾಯ ಕೊಡಿಸುತ್ತೆ ಅನ್ನೋ ಭರವಸೆ. ಗೊತ್ತಿಲ್ಲ ಯಾವಾಗ ಹೋಗ್ತಾರೆ, ಬಹುಶಃ ಈ ವಾರದಲ್ಲಿ ಯಾವ್ದು ಹೋಗ್ತಾರೆ.
ಪಕ್ಷಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ, ಆತ್ಮೀಯ ಬಂಧುಗಳೆ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸಂವಿಧಾನದ ಆಚರಣೆಗೆ ಅದರ ಅನುಷ್ಠಾನಕ್ಕೆ ಇಡೀ ದೇಶದಲ್ಲೇ ಮಾದರಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ, ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಹೋರಾಟವನ್ನು ಕರ್ನಾಟಕ ನೆಲದಲ್ಲಿ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಹೆಗ್ಗಳಿಕೆಯ ಅದರ ಫಲವನ್ನು ಅನುಭವಿಸಲಿಕ್ಕೆ ನಾಡಿನ ಜನರು ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ದೇಶದ ಸಂವಿಧಾನ ಜನರ ಮೂಲಭೂತ ಹಕ್ಕು ಮತ್ತು ಅವರ ಆಸ್ತಿಯನ್ನ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾದಂಥ ಸರ್ಕಾರ ಹೇಗೆ ಪ್ರಜಾಸತ್ತಾತ್ಮಕ ನಿರ್ಧಾರಗಳ ಮೂಲಕ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಜನರ ಆಶೀರ್ವಾದದಿಂದ ಬಂದಂತಹ ಸರ್ಕಾರಗಳು ಕಾರ್ಯವನ್ನು ನಡೆಸತಕ್ಕಂಥ ಸಂದರ್ಭವನ್ನು ನಾವು 78 ವರ್ಷಗಳ ಇತಿಹಾಸದಲ್ಲಿ ನೋಡಿದ್ದೇವೆ. ಮೊನ್ನೆ ಆಗಸ್ಟ್ 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ದೇಶದ ಉದ್ದಗಲಕ್ಕೆ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ. ಸ್ವತಂತ್ರ ದಿನಾಚರಣೆ ಅಂದ್ರೆ ಪರಕೀಯರ ಆಡಳಿತದಿಂದ ಮಹಾತ್ಮ ಗಾಂಧೀಜಿಯವರು, ಕಾಂಗ್ರೆಸ್ ಪಕ್ಷ ಪರಕೀಯರ ಆಡಳಿತ ವಿರುದ್ಧ ದೇಶಕ್ಕೆ ಸ್ವರಾಜ್ಯವನ್ನ ತಂದುಕೊಟ್ಟಿದ್ದಾರೆ. ದೇಶದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳನ್ನು, ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು ದೇಶದ ಜನರಿಗೆ ತಮ್ಮ ಭಾಷಣದ ಮೂಲಕ ಉಲ್ಲೇಖ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕು ಬೆಳಗ್ಗೆ ನಮ್ಮ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಿಗೆ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ. ಆಗಸ್ಟು 16ನೇ ತಾರೀಕು ಬೆಳಿಗ್ಗೆ ಅವರಿಗೆ ನಿಮ್ಮ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯನ್ನು ನೋಡಿದಾಗ ವ್ಯಾಪಕವಾಗಿ ಚರ್ಚೆ ಆಗಿದೆ. ಏನು? ದೇಶದಲ್ಲಿ ಚುನಾಯಿತವಾದಂಥ ಸರ್ಕಾರಗಳು ಬಿಜೆಪಿಯೇ ಜೊತೆಗೆ ಇಲ್ಲದೇ ಇದ್ರೆ ಆ ಸರ್ಕಾರಗಳನ್ನು ಕಿತ್ತಾಕೋದು. ಕರ್ನಾಟಕದಲ್ಲಿ ಬಿಜೆಪಿ JDS ತನ್ನ ಸ್ವಂತ ಬಲದ ಮೇಲೆ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಅವರು ಅನುಸರಿದಂಥ ಮಾರ್ಗ ಯಾವುದು? ಪ್ರಜಾಸತ್ತಾತ್ಮಕ ಧೋರಣೆಗಳಿಗೆ ವಿರುದ್ಧವಾಗಿ ಜನರ ಆಶೀರ್ವಾದವನ್ನು ಧಿಕ್ಕರಿಸಿ ಲೋಪ ಮಾರ್ಗದ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿ ಆಪರೇಷನ್ ಕಮಲದ ಮುಖಾಂತರ ಎರಡು ಬಾರಿ ಬಿಜೆಪಿಯವರು, ಬಿಜೆಪಿಯ ಜೊತೆಗೆ ಸೇರಿ JDS ಸರ್ಕಾರವನ್ನು ಮಾಡಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ತೋರಿಸಿದ್ದಾರೆ. ಸಂವಿಧಾನದಲ್ಲಿ ನಂಬಿಕೆ ಮತ್ತು
ಸಂದರ್ಭದಲ್ಲಿ ಭರವಸೆ ಇಲ್ಲದೆ ಇರತಕ್ಕಂತಹ ಪಕ್ಷಗಳು ಕೇಂದ್ರ ಸರ್ಕಾರದ ಮೂಲಕ ವಿನಾಕಾರಣ ಏನು ಅವರ ಮೇಲೆ ಗುರಿ ಇಟ್ಕೊಂಡು ರಾಜಕೀಯವಾಗಿ ತೇಜವನೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ನೀವು ಇವತ್ತು ಸೇರಿದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಾದೇಪ್ಪ ಅವರೇ, ನನ್ನ ನೆಚ್ಚಿನ ಸಹೋದರಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಉಮಾಶ್ರೀ ಅವರೇ, ಜಿಲ್ಲೆಯ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಎಲ್ಲ ಮಾಜಿ ಮಹಾಪೌರರುಗಳೇ, ನಿಗಮ ಮಂಡಳಿಯ ಅಧ್ಯಕ್ಷರುಗಳೇ, ಪಕ್ಷದ ಎಲ್ಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳೇ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೇ, ಈಗಾಗಲೇ ಸಾಕಷ್ಟು ಜನ ಮಾತಾಡುವಂತ ಸಂದರ್ಭದಲ್ಲಿ ಈ ಮೂಢ ಹಗರಣ ಏನು ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಬಹುಶಃ ನಾನು ನಿರಂತರವಾಗಿ ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದದೊಂದಿಗೆ ನಾನು 6ನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು ಕೂಡ ಯಾವುದೇ ಸಂದರ್ಭದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಯಾವುದೇ ವಿಚಾರ ಕುರಿತಂತೆ ಎಂದು ಯಾರಿಗೂ ಶಿಫಾರಸು ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಈ ಪ್ರಕರಣ ನಮ್ಮ ಮುಂದೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಏನೂ ಇಲ್ಲ, ಅಥವಾ ಈ ನಿವೇಶನಗಳು ಯಾರಿಗಾಗಿ ಕೊಡಬೇಕು ಅನ್ನೋದು ಕೂಡ ನಮ್ಮ ಮುಂದೆ ಇಲ್ಲದೆ ಇರುವಂತಹ ವಿಚಾರ. ಸರ್ಕಾರ ಕಾಲಕಾಲಕ್ಕೆ ನೀಡುವಂತ ಆದೇಶಗಳನ್ನ ಪರಿಗಣಿಸಿ ಅರ್ಜಿದಾರರು, ಭೂ ಮಾಲೀಕರು, ರೈತರು ಏನು ಪ್ರಾಧಿಕಾರ ಜೊತೆಗೆ ಅವರ ದಿನನಿತ್ಯದ ವಹಿವಾಟುಗಳು ಒಟ್ಟಾಗಿ ಎಲ್ಲಾ ವಿಷಯಗಳು ವಿವಿಧ ಹಂತಗಳಲ್ಲಿ ಪರಿಶೀಲಿಸಿ ಅಂತಿಮವಾಗಿ ಪ್ರಾಧಿಕಾರದ ಸಭೆಗೆ ನಿರ್ಣಯಕ್ಕಾಗಿ ಬರುವಂತದ್ದು ಇದು ವಾಡಿಕೆ. ವಿಶೇಷವಾಗಿ 50-50 ಅನುಪಾತದ